ನಾನು ತ್ರಿವಿಕ್ರಮ್ ರಂಜಿತ್ ಜೊತೆ ಯಾಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಅಂದ್ರೆ ಅವ್ರು ಗಾಸಿಪ್ ಮಾಡ್ತಾರಲಿಲ್ಲ, ನಾವು ನಮ್ದೇ ಪ್ರಪಂಚದಲ್ಲಿ ತಮಾಷೆಗಳು ಮಾಡ್ಕೊಂಡು ಓಡಾಡ್ಕೊಂಡು ಇರ್ತಿದ್ವಿ. ಜಗದೀಶ್ ಸರ್ ಸ್ವಲ್ಪ ಉಳಿಸ್ಬೇಕು ಅನ್ನೋ ಪ್ಲಾನ್ ಅಲ್ಲೂ ಇತ್ತು, ಸ್ವಲ್ಪ 2 ದಿನಕ್ಕೆ ತುಂಬಾ ಹುರ್ಕೊಂಡ್ಬಿಟ್ರು ಅನ್ಸುತ್ತೆ ಜಗದೀಶ್ ಅವರು. ಸೊ ಮೇ ಬಿ ಸ್ವಲ್ಪ ಸೆಟಲ್ಡ್ ಆಗಿ ಹುರ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಒಂಥರ ಟ್ರಯಾಂಗಲ್ ಅಲ್ಲ 4 ಆಂಗಲ್ ಲವ್ ಸ್ಟೋರಿ ಮಾಡಬಹುದಿತ್ತೆ. ಓಕೆ, ಬಿಗ್ ಬಾಸ್ ಅಲ್ಲಿ ಸರ್ ಈ ಟೈಮ್ WWF ಆಗ್ಬಿಡ್ತು, ಹೆಂಗಂದ್ರೆ ಎತ್ತೆತ್ತ ಎಸೆದು ಬಹುಶಃ ಇಷ್ಟು ಸೀಸನ್ ಅಲ್ಲಿ ಫಸ್ಟ್ ಟೈಮ್ ನೋಡಿದ್ ಅನ್ಸತ್ತೆ. ಎಷ್ಟು ಈಸಿಯಾಗಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಎಳೆದೆಳೆದ್ ಬಿಸಾಕ್ತಾ ಇದಾರೆ, ನಿಮಗೆ ಅದು ಹೊರಗಡೆ ನೋಡುವಾಗ ಹೇಗನ್ನಿಸ್ತು ಸರ್? ಆಮೇಲೆ ಇನ್ನೊಂದು ಗೋಲ್ಡ್ ಸುರೇಶ್ ಅವರು ಇವ್ರಿಗೆ ಅಲ್ಗಡದೇ ಇರೋ ತರ ಹಿಡ್ಕೊಂಡ್ಬಿಟ್ರು. ಆಕ್ಚುಲಿ ಮಂಜು ಅವ್ರಿಗೆ ತುಂಬಾ ಸಿಟ್ಟು ಬಂತದ್ದು, ಅಂದ್ರೆ ಹಂಗ ಹಿಡ್ಕೊಂಡು ಮಲ್ಕೊಂಡ್ ಬಿಟ್ಟಿದ್ದಾರೆ ಇವರು ಅಂತೇಳಿ. ಅವಾಗ ಆ ಸಿಚುಯೇಷನ್ ಆಸ್ ಎ ಫ್ಯಾಮಿಲಿ ಮೆಂಬರ್ ಆಗಿ ನಿಮಗೆ ಏನನ್ನಿಸ್ತು ಅಂತ ಸರ್? ನನಗೆ ಸ್ವಲ್ಪ ಅದು ನಿಯಮಗಳಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಲಿಬರ್ಟಿ ಕೊಟ್ಟಿದ್ರೆ ಸ್ವಲ್ಪ ಓಕೆ ಆಗ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ರೆಸ್ಟ್ರಿಕ್ಟ್ ಮಾಡಿ ಅಂತ ಹೇಳಿರೋದು, ತಪ್ಪ ಬಿಟ್ಕೊಂಡು ಒಂದ್ ಕಡೆ ಇದು ಮಾಡಿ ಅಂತ ಅಲ್ವಾ, ಅದನ್ನ ಯಾವ ತರ ಆದ್ರೂ ತಗೋಬಹುದು ಅಲ್ವಾ. ಅದನ್ನ ಸ್ವಲ್ಪ ಟಾಸ್ಕ್ ಬೋರ್ಡ್ ಹತ್ರ ನಿಂತಿರ್ಬೇಕು, ಅದ್ ತಡೀರಿ, ಒಬ್ಬರನ್ನ ಹಿಡಿದಿಟ್ಕೊಂಡು ನಿಂತ್ಕೋಬಾರ್ದು. ಆ ತರ ಎಲ್ಲ ಮಾಡಿದ್ರೆ ಸ್ವಲ್ಪ ಇನ್ನು ಕ್ಲಾರಿಟಿ ಇದ್ರೆ ಇನ್ನು ಬೆಟರ್ ಆಗಿರ್ತಿತ್ತು. ಆ ಟಾಸ್ಕ್ ನಾವು ಹೇಳ್ತಾನೆ ಇದ್ವಿ, ದೂಡಿಕೋಬೇಡಿ, ನೀವು ಡಿಫೆಂಡ್ ಮಾಡ್ಕೋಬೇಕು. ಡಿಫೆಂಡ್ ಹಿಡಿದಿಟ್ಕೊಂಡ್ಬಿಟ್ರೆ ಒಬ್ಬ ಮನುಷ್ಯನ ಹೆಂಗೆ ಏನ್ ಮಾಡಕ್ಕಾಗತ್ತೆ? ಆದ್ರೆ ಮ್ಯಾಮ್ ಆ ಟಾಸ್ಕ್ ನೋಡುವಾಗ ಡಿಫೆಂಡ್ ಮಾಡ್ಕೊಂಡಿದ್ರು ನೀವಂತೂ ಬಿಟ್ಟಿಲ್ಲ ಬಿಡಿ, ಹೆಂಗ್ ಸಂದಿ ಸಂದಿಲ್ಲ ಹೆಂಗು ಹಾಕಿ ಪೇಪರ್ ಹರಿದು ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ನೀವು. ಈಗ ಅವರು ಸಪೋರ್ಟ್ ಅಂತಿದ್ರಲ್ಲ ತ್ರಿವಿಕ್ರಮ್ ಅವರು, ಇವ್ರ ಗ್ಯಾಂಗಲ್ ಇದಾರೆ ಅನ್ಬಿಟ್ಟು ಇವರು, ಆದ್ರೆ ಇವ್ರನ್ನ ಎತ್ತ ಬಿಸಾಕಿದ್ರು, ಅವ್ರನ್ನ ಫೇವರ್ ಏನ್ ಮಾಡಿಲ್ವೇ ಅಲ್ವಾ? ಆಟ ಅಂತ ಬಂದಾಗ ಅದೇ ಪಕ್ಷಾಂತರ ಬಂದಾಗ್ಲೂ ಅಷ್ಟೇ, ಇವ್ರನ್ನ ಹೇಳ್ಕೊಳಕ್ ಟ್ರೈ ಮಾಡಿದ್ರು ಮಾಡಿಲ್ಲ, ಅದನ್ನ ನೋಡ್ತಿಲ್ಲ. ಬಟ್ ಅದೇ ಮಂಜು ಕಡೆಯವ್ರು ನೋಡಿ, ಇವತ್ತಿಗೂ ಅವ್ರು ಏನೇ ಒಂದ್ ಹೇಳಿದ್ರು ಇಲ್ಲ ಅವ್ರ ಹಂಗ ಹೇಳಿಲ್ಲ ಹಿಂಗ ಹೇಳಿದ್ರು ವಾದಿಸ್ಕೊಂತಾರೆ, ಸಪೋರ್ಟ್ ಮಾಡ್ತಾರೆ ಸರ್. ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಬಿಗ್ ಬಾಸ್ ಗೆ, ಅಲ್ಲ ಅವ್ರು ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡಿದ್ದಾರೆ ನೋಡಿ ಎಲ್ಲರೂ. ಆಬ್ವಿಯಸ್ಲಿ ಅಲ್ವಾ, ಅದ್ ಇರ್ಬೇಕು ಫಸ್ಟ್ ಕ್ಲಾರಿಟಿ ಇರ್ಬೇಕು ಜಜ್ಮೆಂಟ್ ಕೊಡೋದು. ನಾನು ಅದೇ ಅವ್ರು ಹೇಳ್ತೀನಿ, ನಾನು ಸುದೀಪ್ ಅವ್ರ ಎಪಿಸೋಡ್ ಏನ್ ನೋಡ್ತೀನಿ ಅಂದ್ರೆ ಅವರಿಂದ ಕಲಿಯೋದಿದೆ. ಹೌದು ಹೌದು, ರೈಟ್ ಹೌದು. ಸೊ ನಮ್ ಲೈಫ್ ನಾವು ಸ್ವಲ್ಪ ತಿತ್ಕೊಳ್ಳೋಣ, 1% 2% ತಿತ್ಕೊಳ್ಳೋಣ, ನಾವು ಮಾತಾಡದೇ ಆಗ್ಲಿ, ನಾ ಇಬ್ರು ಜಗಳ ಆಡದಾಗ್ಲಿ ಆಗ್ಲಿ, ಓಕೆ ನಂದು ತಪ್ಪಿದೆ ಅನ್ಸುತ್ತ, ಸಾರಿ ಕಡೆ ತಪ್ಪೇನಿದೆ ಅನ್ನೋದು ಅಲ್ಲ. ಅದು ಮಾಡಿದ ತಪ್ಪಾಗಿದ್ದು ಬಿಗ್ ಬಾಸ್ ಅಲ್ಲಿ, ನಾನು ತಪ್ಪು ಮಾಡಿದೆ ಗುರು ಸಾರಿ ಅಂದಿದ ತಕ್ಷಣ ನನ್ ಮಗಂದು ಹಳ್ಳಿಗೆ ಬಿದ್ದೋಳೆ ಹಾಕು ಗುರು ಒಂದು ಕಲ್ಲು ಕಲ್ಲು ಅಂತ ಆಳಿಗೆ ಒಂದೊಂದು ಕಲ್ಲು ಹಾಕಿದ್ರು. ಅಂದ್ರೆ ಅಲ್ಲಿ ಅವ್ರ ಸಣ್ಣತನ ಗೊತ್ತಾಗತ್ತೆ, ಒಬ್ರು ತಪ್ಪನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಪಶ್ಚಾತ್ತಾಪ ಪಟ್ಟಿದ್ದಾರೆ ಅಂದ್ರೆ ಯು ಶುಡ್ ಮೂವ್ ಆನ್. ಅದನ್ನೇ ಇಟ್ಕೊಂಡು ನೀನೇ ಹೇಳ್ದಲ್ಲ ನೀನ್ ತಪ್ಪು ಮಾಡಿದೆ ಅಂತ, ನೀನೇ ಹೇಳ್ದಲ್ಲ ನೀನ್ ತಪ್ಪು ಮಾಡಿದೆ ಅಂತ ತಗೋ ತಗೋ ತಗೊಂಡು 3ನೇ ವಾರದವರೆಗೂ ಅದೇ ರೀಸನ್ ಇಟ್ಕೊಂಡು ನಾಮಿನೇಟ್ ಮಾಡಿದೆ. ಸೆಕೆಂಡ್ ವೀಕ್ ಕ್ಯಾಪ್ಟನ್ ಆದ್ರೂ ಬಂದ್ಬಿಟ್ಟು ಇವ್ರನ್ನೇ ಬ್ಲೇಮ್ ಮಾಡ್ಕೊಂಡು ಅವ್ರ ನನ್ ಕ್ಯಾಪ್ಟನ್ಸಿ ಇವ್ರಿಂದ ಎಫೆಕ್ಟ್ ಆಯ್ತು, ನನ್ನಿಂದ ಎಫೆಕ್ಟ್ ಆಯ್ತು ಅಂತ ಹೇಳ್ತಾನೆ ಶಿಶಿರು. ಆಕ್ಚುಲಿ ನನ್ ಕ್ಯಾಪ್ಟನ್ಸಿ ಇದ್ದಿದ್ದ ಚಾಲೆಂಜಸ್ ಯಾರಿಗೂ ಇರ್ಲಿಲ್ಲ. ಅದು ಫಸ್ಟ್ ವೀಕ್ ಮತ್ತೆ ಎಲ್ಲರೂ ಬೇರೆ ಬೇರೆ ಮೈಂಡ್ ಸೆಟ್ ಅವ್ರು ಇರ್ತಾರೆ, ಎಲ್ಲರೂ ಇನ್ನೂ ಅಡ್ಜಸ್ಟ್ ಆಗಿರೋದಿಲ್ಲ. ಫಸ್ಟ್ ವೀಕ್ ಮತ್ತೆ ಇಟ್ ವಾಸ್ ಸೋ ಟಾಕ್ಸಿಕ್, ಮನೇಲಿ ಎಷ್ಟು ಜಗಳಗಳು ನಡೀತಿತ್ತು, ಅದ್ರ ಮಧ್ಯೆ ನಾನ್ ಕ್ಯಾಪ್ಟನ್ ಆಗಿದ್ದೀನಿ, ನರಕಾಸುರ್ಗ ಕಾನ್ಸರ್ಟ್ ಮಧ್ಯೆ ನಾನ್ ಕ್ಯಾಪ್ಟನ್ ಆಗಿದ್ದೀನಿ, ಟಾಸ್ಕ್ ಗಳು ನಾನ್ ಕ್ಯಾಪ್ಟನ್ಸಿ ಜಾಸ್ತಿ ಟಾಸ್ಕ್ ಗಳು ಆಡಿದ್ರು. ನಿಮಗೇನಾದ್ರೂ ಅನ್ನಿಸ್ತಾ ಅಂದ್ರೆ ಕ್ಯಾಪ್ಟನ್ಸಿ ನಿಮಗೆ ವರ ಅನ್ನಿಸ್ತಾ ಇಲ್ಲ ಶಾಪ ಅನ್ನಿಸ್ತಾ? ಫಸ್ಟ್ ವೀಕ್ ಅಲ್ಲೇ ಕ್ಯಾಪ್ಟನ್ ಆಗಿದ್ದು ಅಷ್ಟೆಲ್ಲ ಚಾಲೆಂಜಸ್ ಅನ್ನಿಸ್ತು, ಯಾಕಂತಂದ್ರೆ ನನ್ನ ನರ್ಕದವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಕ್ಯಾಪ್ಟನ್ ಆದವಳು, ನನ್ನ ಒಂದು ಸ್ವಾರ್ಥದಿಂದ ಕ್ಯಾಪ್ಟನ್ ಆಗಿಲ್ಲ. ಬೇರೆ ಯಾರು ಒಪ್ಕೊಂಡಿರ್ಲಿಲ್ಲ ನರ್ಕದವ್ರನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತ. ಸೊ ನನ್ನೊಬ್ಳಿಗೆ ಆ ಮನಸ್ಥಿತಿ ಇದ್ದಿದ್ದು ಓಕೆ ಇಲ್ಲಿ ಕರ್ಕೋಬೇಕು ಅನ್ನೋದು. ಅವ್ರಿಗೆ ಹೆಲ್ಪ್ ಮಾಡಕ್ ಹೋಗಿ ಕೊನೆಗೆ ಅವರು ನನ್ನನ್ನ ಒಂಥರ ಶತ್ರು ತರನೇ ನೋಡಕ್ ಶುರು ಮಾಡ್ಬಿಟ್ರು. ಅಂದ್ರೆ ಅವ್ಳು ಕ್ಯಾಪ್ಟನ್ ಆಗೋ ರಿಸ್ಕ್ ತಗೊಂಡಿದ್ದೆ ನನ್ ನಮಗೋಸ್ಕರ ಅಲ್ವಾ ಅನ್ನೋದು ಯೋಚನೆ ಮಾಡ್ಲಿಲ್ಲ. ಯಾವಾಗ ಯಾರು ಎಲ್ಲಾರು ಸ್ವಾಪ್ ಆಗ್ಲಿಲ್ಲ, ಸ್ವಾಪ್ ಆಗೋ ಆಪ್ಷನ್ ಇರ್ಲಿಲ್ಲ, ಇದಿದೆ ಒಂದು ಆಪ್ಷನ್, ಅದನ್ನು ಅವರು ಯೋಚನೆ ಮಾಡ್ಲಿಲ್ಲ. ನಮ್ಮನ್ನ ತಗೊಳ್ಳಿಲ್ಲ ಅಂತ ಹಠ ಸಾಧಿಸಿದ್ರೆ ಹೊರತು ತುಂಬಾ ಇಮ್ಯಚುರ್ ಆಗಿ ಬಿಹೇವ್ ಮಾಡಿದ್ರು. ಆಮೇಲೆ ನನಗೆ ತೊಂದರೆ ಆಗ್ಬೇಕು ಅಂತಾನೆ ಬೇಕು ಬೇಕು ಅಂತ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾರೆ. ಎಲ್ರಿಗೂ ಗೊತ್ತಿದೆ ಅಲ್ವಾ ಬಿಗ್ ಬಾಸ್ ಮನೇಲಿ ಏನ್ ರೂಲ್ಸ್ ಫಾಲೋ ಮಾಡ್ಬೇಕು ಅಂತ, ಸ್ಟಿಲ್ ಬೇಕು ಅಂತ ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ. ನನಗ್ ಪ್ರೆಷರ್ ಹಾಕ್ಬೇಕು, ನನಗ್ ತೊಂದರೆ ಕೊಡ್ಬೇಕು ಅಂತಾನೆ ಮಾಡಿದ್ದಾರೆ. ಕ್ಯಾಪ್ಟನ್ ಆಗಿರೋ ನಾಮಿನೇಟ್ ಆಗ್ಬಿಟ್ರು. ಹೌದು.